ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕಸಾಪದಿಂದ ಕೆಎಸ್ಆರ್ಟಿಸಿ ಚಾಲಕ ಮತ್ತು ನಿರ್ವಾಹಕಿಗೆ ಸನ್ಮಾನ. ಚಿಂತಾಮಣಿ ಕಸಾಪ ನಡಿಗೆ ಸಾಧಕರ ಕಡೆಗೆ ಎಂಬ ಕಾರ್ಯಕ್ರಮದಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ನಿಂದ ತಾಲೂಕಿನ ಮುರುಮಲ್ಲ ಗ್ರಾಮಕ್ಕೆ ಬರುವ ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕ ಭೀಮೇಶ್ ಮತ್ತು ನಿರ್ವಾಹಕಿಯಾದ ಸುಲೋಚನಾ ಅವರನ್ನು ಇಂದು ಕಸಾಪದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಚಾಲಕ ಭೀಮೇಶ್ ಅಪಘಾತ ರಹಿತವಾಗಿ ವಾಹನ ಚಾಲನೆ ಮಾಡುವುದರ ಜೊತೆಗೆ ಡೀಸೆಲ್ ಉಳಿಸುವ ಮೂಲಕ ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಆದಾಯವನ್ನು ತಂದುಕೊಟ್ಟಿದ್ದರೆ ಅವರ ಜೊತೆಯಲ್ಲೇ ಕಾರ್ಯನಿರ್ವಹಿಸುವ ನಿರ್ವಾಹಕಿಯಾದ ಸುಲೋಚನಾರವರು ಸಹ ಅಷ್ಟೇ ಕ್ರಮಬದ್ಧವಾಗಿ ಕೆಲಸ ನಿರ್ವಹಣೆ, ಪ್ರಯಾಣಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸಿಕೊಂಡು ಉತ್ತಮ ಹೆಸರು ಪಡೆದ ಅವರನ್ನು ಇಲ್ಲಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆ ಮಾರ್ಗದ ಬಸ್ಸಿನ ಮುಂದೆಯೇ ಕುಳ್ಳಿರಿಸಿ ತಾಲೂಕು ಕಸಾಪದಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸಾಧಕರನ್ನು ಉದ್ದೇಶಿಸಿ ಜಿಲ್ಲಾ ಕಸಾಪ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ತಮ್ಮ ಅನಿಸಿಕೆಗಳನ್ನು ನಿರ್ವಾಹಕಿ ಸುಲೋಚನಾ ಅವರು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ಕಸಾಪ ಅಧ್ಯಕ್ಷ ಮೂ ಪಾಪಣ್ಣ ಸೇರಿದಂತೆ ಹಲವಾರು ಮಂದಿ ಪದಾಧಿಕಾರಿಗಳು, ಸಾಹಿತ್ಯ ಆಸಕ್ತರು, ಕನ್ನಡಾಭಿಮಾನಿಗಳು ಮತ್ತು ಕೆಎಸ್ಆರ್ಟಿ ಚಾಲಕ ನಿರ್ವಾಹಕರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದರು. ಎಎನ್ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಪಾಪಣ್ಣವರೇ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನ ಅಣ್ಣ ತಮ್ಮದರ ಅಧ್ಯಕ್ಷರಿಗೆ ದಯವಿಟ್ಟು ಈ ಒಂದು ಸನ್ಮಾನವನ್ನು ನಮಗೆ ಮಾಡಿ ಇನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ದೀರಾ, ಅದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ. ಇನ್ನೂ ಕರ್ತವ್ಯ ನಿಷ್ಠೆಯನ್ನು ತುಂಬ ಹೆಚ್ಚಿನ ರೀತಿಯಲ್ಲಿ ನಾವು ನಿಲ್ಲಿಸ್ಕೊಂಡು ನಿಮ್ಮ ಏನು ನಮ್ಮನ್ನು ನಂಬಿದ್ದೀರಾ ಆ ಗೌರವನ ನಾವು ಉಳಿಸ್ಕೊತೀವಿ. ತುಂಬ ಧನ್ಯವಾದಗಳು ಘಟಕ ವ್ಯವಸ್ಥಾಪಕರಿಗೂ ಅಷ್ಟೇ, ಈ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಮೀಡಿಯಾದವರು, ಪತ್ರಕರ್ತ ಮಿತ್ರರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ರಾಮನಗರ ವಿಭಾಗ ಆನೇಕಲ್ ಘಟಕದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ನಾಡು ನುಡಿ ನೆಲ ಜಲ ರಕ್ಷಣೆಗೋಸ್ಕರ ತನ್ನನ್ನು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುವುದರ ಜೊತೆಗೆ ಸಮಾಜದಲ್ಲಿ ಎಲೆಮರೆಕಾಯಿಯಂತೆ ತಮ್ಮನ್ನು ಅರ್ಪಿಸಿಕೊಂಡು ಕಾಯಕವೇ ಕೈಲಾಸ ಎಂಬ ತತ್ವದ ಅಡಿಯಲ್ಲಿ ಯಾವುದೇ ಬಿರುದು ಬಿಮ್ಮಾನಗಳಿಗೆ ಒಳಪಡದೆ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ಸಾಧಕರನ್ನು ಕೂಡ ಗಮನಿಸತಕ್ಕಂತಹ ಕಾರ್ಯಕ್ರಮ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ದಿನ ಪೌರ ಕಾರ್ಮಿಕರಿಂದ ಹಿಡಿದು ನಮ್ಮ ಸಮಾಜದಲ್ಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಾಧಕರನ್ನು ಗಮನಿಸುವ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದು ಪ್ರತಿ ಮೂರನೇ ವಾರ ಎಲ್ಲ ತಾಲೂಕುಗಳಲ್ಲಿ ನಡೀತಾ ಇದೆ. ಈ ದಿನ ಚಿಂತಾಮಣಿ ತಾಲೂಕಲ್ಲಿ ಈ ಒಂದು ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಒಂದು ಅಪಘಾತ ರಹಿತವಾಗಿ ಚಾಲನೆ ಮಾಡುವುದರ ಮುಖೇನ ಚಾಲಕರು, ಹಾಗೆಯೇ ಅಲ್ಲಿರ್ತಕ್ಕಂತಹ ಎಲ್ಲ ನಾಗರಿಕರೊಂದಿಗೆ ಸೌಜನ್ಯಯುತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಆ ಎಲ್ಲರಿಗೂ ಕೂಡ ಒಂದು ವಿಶ್ವಾಸವನ್ನು ಗಳಿಸಿಕೊಂಡು ಇಲಾಖೆಗೆ ಒಳ್ಳೆಯ ಸುತ್ತಿರತಕ್ಕಂತಹ ಶ್ರೀಮತಿ ಸುಲೋಚನಾ ಮೇಡಮ್ ಅವರನ್ನು ನಾವು ಈ ಸಂದರ್ಭದಲ್ಲಿ ಸಾಧಕರಾಗಿ ಗೌರವಿಸ್ತಾ ಅಪಘಾತ ರಹಿತವಾಗಿ ಒಂದು ಚಾಲನೆ ಮಾಡೋದ್ರ ಮುಖೇನ ಈ ಡೀಸೆಲ್ ಉಳಿತಾಯ ಸಪ್ತಾಹದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಇಲಾಖೆಗೆ ಒಳ್ಳೆ ಗೌರವ ತಂದಿರತಕ್ಕಂಥ ಶ್ರೀಯುತ ಭೀಮೇಶ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ಸಾಹಿತ್ಯ ಪರಿಷತ್ತು ಅಭಿನಂದನೆಗಳನ್ನು ಅರ್ಪಿಸುತ್ತೆ. ಈ ಒಂದು ಅಭಿನಂದನೆಗಳು ಅರ್ಪಿಸತಕ್ಕಂಥ ಕಾರ್ಯಕ್ರಮ ಇನ್ನಿತರರು ಕೂಡ ಮಾದರಿಯಾಗಿ ಒಂದು ಇವರ ಸಾಧನೆಯೇ ಸಮಾಜಕ್ಕೆ ಮಾದರಿಯಾಗಿ ಮತ್ತವರು ಬೆಳಕಿಗೆ ಬರಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿಕೊಟ್ಟಂತ ಎಲ್ಲರಿಗೂ ಕೂಡ ಅನಂತ ನಮನಗಳನ್ನು ಸಾಹಿತ್ಯ ಪರಿಷತ್ ಅರ್ಪಣೆ ಮಾಡ್ತಾರೆ. ಅವರು ಯಾವುದೇ ಒಂದು ದೂರಿನ ಒಂದು ಲೋಪದೋಷಗಳಿಂದ ಸಹ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಹಾಗೂ ಪ್ರಯಾಣಿಕರ ಜೊತೆ ಬಹಳ ಸೌಜನ್ಯವಾಗಿ ವರ್ತಿಸ್ತಾರೆ. ಮೊನ್ನೆ ಇತ್ತೀಚೆಗೆ ತಾನೇ ಎಚ್ ಕ್ರಾಸ್ ನಲ್ಲಿ ಇಬ್ರು ಕಳ್ಳಿ ಹೆಣ್ಣು ಕಳ್ಳಿಯರು ಅವರು ಪರ್ಸ್ ಅನ್ನ ಕದ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರನ್ನ ಗುರುತಿಸಿ ಅವ್ರನ್ನ ಹಿಡಿದು ಆ ಪರ್ಸ್ ಅನ್ನ ಪ್ರಯಾಣಿಕರಿಗೆ ಒಪ್ಪಿಸೋದ್ರ ಜೊತೆಗೆ ಆ ಇಬ್ರು ಕಳ್ಳರನ್ನ ಸಹ ಪೊಲೀಸರಿಗೆ ಒಪ್ಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಇಂಥವ್ರನ್ನ ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಇದೇ ರೀತಿ ಎಲ್ಲ ಚಾಲಕ ನಿರ್ವಾಹಕರಿಗೂ ಇದು ಒಂದು ಮಾದರಿ ಆಗಬೇಕು, ಮುಂದೆ ಅವನು ಸಹ ಗುರುತಿಸುವ ಒಂದು ಕಾರ್ಯಕ್ರಮ ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಸರ್ಕಾರ
ಗಾಡಿ.